ರೇಖೆಗಳ ಈಡೇರಿಕೆಗಾಗಿ ಮನವಿ ನೀಡಲು ಬಂದ ದಲಿತ ಸಂಘಟನೆಗಳ ಮನವಿಯನ್ನ ತಿರಸ್ಕರಿಸಿದ ಮುಖ್ಯಮಂತ್ರಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಕೂಗಿದ ಪ್ರಸಂಗಕ್ಕೆ ಹರಿಹರ ನಗರ ಸಾಕ್ಷಿಯಾಯಿತು. ಹೌದು, ಹರಿಹರ ನಗರದಲ್ಲಿ ಜನಸಂಕಲ್ಪ ಯಾತ್ರೆಗೆ ಆಗಮಿಸಿದ್ದ ಮುಖ್ಯಮಂತ್ರಿಗಳಿಗೆ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ, ಅನಾವಶ್ಯಕವಾಗಿ ರೌಡಿಪಟ್ಟ ಕಟ್ಟಿ ಕಿರುಕುಳ ನೀಡುತ್ತಿರುವ ಬಗ್ಗೆ ಮತ್ತು ಬೇಡ ಜಂಗಮ ಪ್ರಮಾಣ ಪತ್ರ ನೀಡದಂತೆ ಆಗ್ರಹಿಸಿ ಮತ್ತು ಅಕ್ರಮ ಮರಳುಗಾರಿಕೆಯನ್ನು ನಿಯಂತ್ರಿಸುವಂತೆ ಮನವಿ ನೀಡಲು ಆಗಮಿಸಿದ್ದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಜನಸಂಕಲ್ಪ ಯಾತ್ರೆ ಮುಗಿಸಿ ಇವರ ಮನವಿಯನ್ನ ಪಡೆಯದೆ ನೇರವಾಗಿ ಕಾರು ಹತ್ತಿದ ಮುಖ್ಯಮಂತ್ರಿಗಳ ನಡೆಯನ್ನು ಖಂಡಿಸಿ ಸಮಿತಿಯ ಪದಾಧಿಕಾರಿಗಳು ಸ್ಥಳದಲ್ಲಿಯೇ ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದು ಮುಖ್ಯಮಂತ್ರಿಗಳಿಗೆ ಧಿಕ್ಕಾರ ಕೂಗಿದ್ರು. ಇದರಿಂದಾಗಿ ಜನಸಂಕಲ್ಪ ಯಾತ್ರೆಗೆ ಆಗಮಿಸಿದ್ದ ಹಿರಿಯ ಬಿಜೆಪಿ ಮುಖಂಡರಿಗೆ ಒಂದು ಕ್ಷಣ ಇರುಸುಮುರುಸು ಉಂಟು ಮಾಡಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಹರಿಹರ ತಾಲೂಕು ಸಂಚಾಲಕ ಪಿಜೆ ಮಹಾಂತೇಶ್, ದಾವಣಗೆರೆ ಜಿಲ್ಲಾ ಸಂಚಾಲಕ ಮಂಜುನಾಥ್ ಕುಂದುವಾಡ್, ದಾವಣಗೆರೆ ತಾಲೂಕು ಸಂಚಾಲಕ ಹನುಮಂತಪ್ಪ ಅಂಜಿ, ನಿಂಗರಾಜ್ ಗಾಂಧಿನಗರ, ಹನುಮಂತಪ್ಪ ಗುಮ್ಮನೂರು, ಪ್ರದೀಪ್ ಕೆಟಿಜೆ ನಗರ, ಹನುಮಂತಪ್ಪ ಬೇತೂರು, ನಾಗರಾಜ್ ಬಿ ಚಿತ್ತನಹಳ್ಳಿ, ನಿಂಗಪ್ಪ ಬನ್ನಿಗಟ್ಟಿ, ಚೌಡಪ್ಪ ಭಾನುವಳ್ಳಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಮಂಜಪ್ಪ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಬಂದಿಲ್ಲ ಪೂರ್ತಿಯಾಗಿ ಇಪ್ಪತ್ತನೇ ವರ್ಷಕ್ಕೆ ಬಂದಿಲ್ಲ, ಕೆಲವರಿಗೆ ಪೂರ್ತಿಯಾಗಿ ಬಂದಿತ್ತು, ಕೆಲವರಿಗೆ ಪೂರ್ತಿಯಾಗಿ ಬಂದಿಲ್ಲ, ಇನ್ನು ಕೆಲವರಿಗೆ ಅದು ಹಣನೇ ಬಂದಿಲ್ಲ, ಪ್ರೈಸ್ ಮನಿ ಬಂದಿಲ್ಲ. ಆಮೇಲೆ 2020 ಮತ್ತು 21 ಸಾಲಿಂದ ಮಕ್ಕಳಿಗೆ ಅದು ಟ್ಯಾಬ್ ಕೊಡ್ಬೇಕಾಗಿತ್ತು ಸರ್, ಫಸ್ಟ್ ಇಯರ್ ಟ್ಯಾಬ್ ಕೊಟ್ಟಿಲ್ಲ. ಆಮೇಲೆ ಇವರಿಗೆ ಲ್ಯಾಪ್ಟಾಪ್ ಕೊಡ್ಬೇಕಾಗಿತ್ತು, ಯಾರಿಗೆ ವೃತ್ತಿಪರ ಶಿಕ್ಷಣ ಇವರಿಗೆ ವಿದ್ಯಾರ್ಥಿಗಳಿಗೆ ಅದು ಸಹ ಕೊಟ್ಟಿಲ್ಲ. ಮನೆಗೆ ಕೊಟ್ಟು ಮಾತಾಡೋಣ ಅಂತ ಬಂದ್ರೆ ಇಲ್ಲಿ ಮಳೆ ನಿಂತ್ಕೊಂಡಿದ್ವಿ, ತುಂಬಾ ಹೊತ್ತಿದ್ದೀವಿ, ನಮ್ಮ ಕಷ್ಟಗಳು ಸಮಸ್ಯೆಗಳು ಅದಾವ ಅಂತ ಹೇಳಿ ಸಿಎಂ ಅವರು ಅಲ್ಲಿದ್ದ ಕಾರ್ಯಕ್ರಮ ಮುಗಿಸ್ಕೊಂಡು ಒಂದ್ ನಿಮಿಷ ಇಲ್ಲ ಒಂದು ತುದಿಗೆ ಹಂಗ ಬಂದು ಹಂಗ ಹೋಗ್ಬಿಟ್ರೆ ಇಲ್ಲಿ ನಾವು ಒಂದು ಎರಡು ದಿನದಿಂದ ಮನವಿ ಕೊಡ್ಬೇಕಂತ ಹೇಳಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಅಂತಂದ್ರೆ ಅಂತಂದ್ರೆ ಏನ್ ನಮ್ ಪರವಾಗಿ ಕೆಲಸ ಮಾಡಕ್ ಇವರು ನೈತಿಕತೆ ಐತಿ, ಇವರು ಈ ಒಂದು ಅಧಿಕಾರ ಬರಲಿ 40% ಸರ್ಕಾರಕ್ಕೆ ಸರ್ಕಾರಕ್ಕೆ ವಿರೋಧಿ ಸರ್ಕಾರಕ್ಕೆ ಸರ್ಕಾರ ಸರ್ಕಾರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ದಲಿತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಧಿಕಾರ.